ಎಲ್ಲರಿಗೂ ನಮಸ್ಕಾರ ಇವತ್ತು ಶ್ವಾಸಕೋಶದ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಕಡಿಮೆ ಮಾಡುವಂತಹ ಆಹಾರ ಪದ್ಧತಿನ ಹೇಳ್ತೀನಿ ಲಂಗ್ ಕ್ಯಾನ್ಸರ್ ಹೆಚ್ಚಾಗಿ ಧೂಮಪಾನ ಮಾಡೋರಲ್ಲಿ ಕಂಡು ಬರುತ್ತೆ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿ ಪೊಲ್ಯೂಷನ್ಗೆ ಬೇರೆ ಕಾರಣಕ್ಕೂ ಕೂಡ ಲಂಗ್ ಕ್ಯಾನ್ಸರ್ ಆಗ್ತಾ ಇದೆ ಡಾಕ್ಟರ್ ಖಾದರ್ ಸರ್ ಅವರು ಲಂಗ್ ಕ್ಯಾನ್ಸರ್ ಕಡಿಮೆ ಮಾಡಲು ಕಷಾಯಗಳು ಮತ್ತು ಸಿರಿಧಾನ್ಯಗಳನ್ನ ಹೇಳಿದರೆ ಅವರು ಹೇಳಿರೋ ರೀತಿ ಸರಿಯಾಗಿ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿನ ಫಾಲೋ ಮಾಡಿದ್ರೆ ನಾಲ್ಕರಿಂದ ಐದು ತಿಂಗಳಲ್ಲಿ ಲಂಗ್ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಕಷಾಯಗಳನ್ನ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ತಗೋಬೇಕು ಖಾಲಿ ಹೊಟ್ಟೆಲ್ಲೇ ತಗೋಬೇಕು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಕುಡೀರಿ ವಾಕ್ ಮಾಡಿ ವಾಕಿಂಗ್ ಮಾಡಿ ಬಂದಮೇಲೆ ಕಷಾಯನ ಕುಡೀರಿ ಫಸ್ಟ್ ಬೆಳಗ್ಗೆ ಮತ್ತು ಸಂಜೆ ತಗೋಬೇಕಾಗಿರುವಂಥ ಕಷಾಯಗಳನ್ನ ಹೇಳ್ತೀನಿ ಮೊದಲನೇ ವಾರ ಪಾರಿಜಾತ ಗಿಡದ ಎಲೆಯಿಂದ ಕಷಾಯ ಮಾಡ್ಕೊಂಡು ಕುಡೀರಿ ಎರಡನೇ ವಾರ ಅರಳಿ ಮರದ ಎಲೆ ಕಷಾಯ ಮೂರನೇ ವಾರ ಸೀಬೆ ಮರದ ಎಲೆ ಕಷಾಯ ನಾಲ್ಕನೇ ವಾರ ಮತ್ತೆ ರಿಪೀಟ್ ಮಾಡಬೇಕು ಅಂದರೆ ನಾಲ್ಕನೇ ವಾರ ಪಾರಿಜಾತ ಎಲೆ ಐದನೇ ವಾರ ಅರಳಿ ಮರದ ಎಲೆ ಆರನೇ ವಾರ ಸೀಬೆ ಎಲೆ ಅಂದರೆ ಲೀವ್ಸ್ ಹೀಗೆ ನಾಲ್ಕರಿಂದ ಐದು ತಿಂಗಳು ರಿಪೀಟ್ ಮಾಡಬೇಕು ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಲಿ ಕಷಾಯ ಕುಡಿದ ಮೇಲೆ ಒಂದು ಗಂಟೆವರೆಗೂ ಏನು ತಿನ್ನಬಾರ್ದು ಏನು ಕುಡಿಬಾರ್ದು ಬೆಳಗ್ಗೆ ಸಂಜೆ ಒಂದೇ ರೀತಿಯ ಕಷಾಯಗಳನ್ನ ತಗೊಳ್ಳಿ ಮಧ್ಯಾಹ್ನ ಬೇರೆ ಕಷಾಯ ಇದೆ ಮೊದಲನೇ ವಾರ ಶುಂಠಿ ಕಷಾಯ ಹಸಿ ಶುಂಠಿನ ಒಂದು ಇಂಚಷ್ಟು ತಗೊಂಡು ಕಷಾಯ ಮಾಡ್ಕೊಂಡು ಕುಡಿರಿ ಎರಡನೇ ವಾರ ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂಥ ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಪೌಡರ್ನ ಬಳಸಿ ಕಷಾಯ ಮಾಡ್ಕೊಂಡು ಕುಡಿರಿ ಅರಿಶಿಣದ ಕಷಾಯ ಮಾಡಲು ಒಂದು ಸ್ಪೂನ್ ಅರಿಶಿನ ಸಾಕಾಗುತ್ತೆ ಮೂರನೇ ವಾರ ಮಾಚಿ ಪತ್ರೆ ದೇವರ ಪೂಜೆಗೆ ಬಳಸುವಂಥ ಮಾಚಿ ಪತ್ರೆ ಇರುತ್ತಲ್ವ ಅದನ್ನು ಕಷಾಯ ಮಾಡ್ಕೊಂಡು ಕುಡಿಬೇಕು ನಾಲ್ಕನೇ ವಾರ ಮತ್ತೆ ರಿಪೀಟ್ ಮಾಡಬೇಕು ಅಂದ್ರೆ ನಾಲ್ಕನೇ ವಾರ ಶುಂಠಿ ಐದನೇ ವಾರ ಅರಿಶಿನ ಆರನೇ ವಾರ ಮಾಚಿಪತ್ರಿ ಹೀಗೆ ನಾಲ್ಕರಿಂದ ಐದು ತಿಂಗಳು ಮಧ್ಯಾಹ್ನ ಊಟಕ್ಕೆ ಒಂದು ಗಂಟೆ ಮುಂಚೆ ಈ ಕಷಾಯನ ಕುಡಿಬೇಕು ಬೆಳಗ್ಗೆ ತಿಂಡಿ ತಿಂದು ಮೂರು ಗಂಟೆ ಆಗಿರ್ಬೇಕು ಈ ಕಷಾಯನ ಕುಡಿರಿ ಈ ಕಷಾಯ ಕುಡಿದು ಒಂದು ಗಂಟೆ ನಂತರ ಊಟ ಮಾಡಬೇಕು ಕಷಾಯಗಳ ಜೊತೆಗೆ ಸಿರಿಧಾನ್ಯಗಳನ್ನ ನಿಮ್ಮ ಆಹಾರದಲ್ಲಿ ಬಳಸಬೇಕು ಐದು ರೀತಿಯ ಸಿರಿಧಾನ್ಯಗಳಿದೆ ಲಂಗ್ ಕ್ಯಾನ್ಸರ್ಗೆ ನವಣೆ ಎರಡು ದಿನ ತಗೊಳ್ಳಿ ಮೂರು ಟೈಮು ತಗೋಬೇಕು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೂ ನವಣೇ ತಿನ್ನಬೇಕು ನಂತರ ಸಾಮೆನ ಎರಡು ದಿನ ತಗೊಳ್ಳಿ ಹಾರಕನ ಒಂದು ದಿನ ಊದಲನ್ನ ಒಂದು ದಿನ ಕೊರಲೆನ ಒಂದು ದಿನ ತಗೋಬೇಕು ನಂತರ ಮತ್ತೆ ರಿಪೀಟ್ ಮಾಡಬೇಕು ಸೇಮ್ ನವಣೆ ಎರಡು ದಿನ ಸಾಮೆ ಎರಡು ದಿನ ಉಳಿದ ಸಿರಿಧಾನ್ಯಗಳನ್ನ ಒಂದೊಂದು ದಿನ ತಗೋಬೇಕು ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಡಾಕ್ಟರ್ ಖಾದರ್ ಸರ್ ಅವರು ಸಿರಿಧಾನ್ಯಗಳನ್ನ ಅಂಬಲಿರುಪ್ತಲ್ ತಗೊಳ್ಳಿ ಅಂತಲೇ ಹೇಳ್ತಾರೆ ಅಟ್ಲೀಸ್ಟ್ ಎರಡು ಟೈಮಲ್ಲಾದರೂ ಅಂಬಲಿರುಪ್ತಲ್ ತಗೊಳ್ಳಿ ಬೇಗ ಕ್ಯೂರ್ ಆಗುತ್ತೆ ಸಿರಿಧಾನ್ಯದಿಂದ ಅಂಬಲಿನ ಹೇಗೆ ಮಾಡ್ಕೋಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ ಒಂದ್ಸಲ ಫಾಲೋ ಮಾಡಿ ಬೆಳಗ್ಗೆ ಸಂಜೆ ಅಂಬಲಿನ ತೊಗೊಳ್ಳಿ ಮಧ್ಯಾಹ್ನ ಸಿರಿಧಾನ್ಯದ ಅನ್ನನ ತಗೋಬೇಕು ಅಕ್ಕಿ ಗೋಧಿನ ನಿಮ್ಮ ಆಹಾರದಲ್ಲಿ ಬಳಸಬಾರ್ದು ಈ ಕಷಾಯಗಳು ಸಿರಿಧಾನ್ಯದ ಜೊತೆಗೆ ಕಂಪಲ್ಸರಿಯಾಗಿ ಮಾಡಬೇಕಾಗಿರೋದು ಡಾಕ್ಟರ್ ಖಾದರ್ ಸರ್ ಅವರ ಜೀವನ ಶೈಲಿನ ಅನುಸರಿಸಬೇಕು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಯಾವ ರೀತಿ ಇರಬೇಕು ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದ್ರ ಬಗ್ಗೆ ವಿಡಿಯೋ ಇದೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಒಂದ್ಸಲ ನೋಡಿ ಎಲ್ಲಾ ರೀತಿಯ ಕ್ಯಾನ್ಸರ್ ಸಮಸ್ಯೆ ಇರುವವರು ವಾರಕ್ಕೊಮ್ಮೆ ಖಂಡಿತವಾಗ್ಲು ತಾಟಿ ಬೆಲ್ಲದಿಂದ ಮಾಡಿರುವಂತ ಎಳ್ಳುಂಡೆ ತಿನ್ಬೇಕು ತಾಟಿ ಬೆಲ್ಲ ಸಿಗದಲ್ಲೇ ಇದ್ದಾಗ ನಾರ್ಮಲ್ ಬೆಲ್ಲನ ಬಳಸಬಾರ್ದು ಹಾಗೆ ಎಳ್ಳುಂಡೆನ ಮಾಡ್ಕೊಂಡು ತಿನ್ನಿ ಸಕ್ಕರೆ ಕಾಯಿಲೆ ಇರೋರು ಕೂಡ ಬರೀ ಎಳ್ಳುಣ್ಣೆನ ತಿನ್ಬೇಕು ಬೆಲ್ಲ ಹಾಕದಲೆ ಹಾಗೆ ತಿನ್ನಕಾಗಲ್ಲ ಅಂದ್ರೆ ನಿಮ್ಮ ಆಹಾರದಲ್ಲಿ ಎಳ್ಳನ್ನ ಬಳಸಿ ಓಕೆನಾ ನೀವು ಆಲ್ರೆಡಿ ಔಷಧಿಗಳನ್ನ ಬಳಸ್ತಾ ಇದ್ರೆ ದಿಢೀರ್ ಅಂತ ನಿಲ್ಲಿಸಬೇಡಿ ತಗೋತಾ ಇರುವಂತಹ ಔಷಧಿ ಜೊತೆಗೆ ಈ ಕಷಾಯಗಳು ಸಿರಿಧಾನ್ಯ ಮತ್ತು ಜೀವನ ಶೈಲಿನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಾಲ್ಕರಿಂದ ಐದು ತಿಂಗಳಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಆಗ ನಿಧಾನವಾಗಿ ಕಂತುವಾರಿಯಲ್ಲಿ ಔಷಧಿಗಳನ್ನ ನಿಲ್ಲಿಸ್ಬೋದು ನಾವು ತಿನ್ನುವ ಆಹಾರ ಆಹಾರ ಪದ್ಧತಿ ಮತ್ತು ಆಹಾರ ಪದಾರ್ಥಗಳನ್ನ ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತು ಆಹಾರ ಔಷಧಿ ಆಗ್ಬೇಕೇ ಹೊರತು ಔಷಧಿ ಆಹಾರ ಆಗಬಾರ್ದು ನಿಮಗೆ ಕ್ಯಾನ್ಸರ್ ಸಮಸ್ಯೆ ತುಂಬ ಸೀರಿಯಸ್ ಆಗಿದ್ದು ಫೈನಲ್ ಸ್ಟೇಜಲ್ಲಿದ್ದರೆ ದಯವಿಟ್ಟು ಡಾಕ್ಟರ್ ಖಾದರ್ ಸರ್ ಅವರನ್ನು ಡೈರೆಕ್ಟಾಗಿ ಭೇಟಿ ಮಾಡಿ ಅವರ ಸಲಹೆಗಳನ್ನ ತಗೊಳ್ಳಿ ನಿಮಗೆ ಗೊತ್ತಿರೋರಲ್ಲಿ ಯಾರಿಗಾದ್ರೂ ಲಂಗ್ ಕ್ಯಾನ್ಸರ್ ಇದ್ದರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಒಬ್ರಿಗಾದ್ರೂ ಯೂಸ್ ಆದರೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಭವಂತು